ಸ್ಟೂಡೆಂಟ್ಸ್ ಆಫ್ ಫಿಫ್ತ್ ಸೆಮಿಸ್ಟರ್ ಬಿಕಾಂ ಬೆಂಗಳೂರು ಯೂನಿವರ್ಸಿಟಿ ಮತ್ತೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಅವರಿಗೆ ಓಕೆನಾ ಇವತ್ತು ಒಂದು 2021 ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿಗೂ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮೇಲೆ ಒಂದು 14 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾನೆ ಒಂದು ಸ್ವಲ್ಪ ಡಿಫರೆಂಟ್ ಆಗಿದೆ ಇದನ್ನು ಕೂಡ ಸಾಲ್ವ್ ಮಾಡಿ ಓಕೆನಾ ಸೋ ದಟ್ ನಿಮಗೆ ನಾಳೆ ಎಕ್ಸಾಮ್ ಇದೆ ಯೂಸ್ ಆಗುತ್ತೆ Aarti owns three houses in Bengaluru. The municipal valuation of which are 44,000, 72,000, and 62,000 respectively. The following further details about three houses is given. Modi, three houses idiyante Aarti do. More mane do valuation koti dare municipal valuation koti dare. Modi, first point ali first house anta heli dare. Second house anta heli dare. ಆಮೇಲೆ ಥರ್ಡ್ ಹೌಸ್ ಅಂತ ಹೇಳಿದ್ದಾರೆ ಓಕೆನಾ ನಾವು ಒಂದೊಂದು ಹೌಸ್ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಎರಡನೇ ಹೌಸ್ ಆಮೇಲೆ ಥರ್ಡ್ ಹೌಸ್ ಓದೋಣ ಅರ್ಥ ಆಗ್ತಿದ್ಯಾ ಸೊ ಟೋಟಲ್ ಆಗಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡು ಅಂತ ಕೇಳಿದ್ದಾರೆ ಫಸ್ಟ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಓಕೆ ಫಸ್ಟ್ ಅಸಸಿ ಹೆಸರು ಏನು ನೇಮ್ ಆಫ್ ದ ಅಸಸಿ ಈಸ್ ಆರ್ತಿ ಓಕೆನಾ ಅವ್ರದ್ದು ಪರ್ಮನೆಂಟ್ ಅಕೌಂಟ್ ನಂಬರ್ ಏನು ಗೊತ್ತಿಲ್ಲ ಬಿಟ್ಬಿಡಿ ಅಸೆಸ್ಮೆಂಟ್ ಇಯರ್ ಯಾವುದು 2021 ಪ್ರೀವಿಯಸ್ ಇಯರ್ 2019-20 ಏನೇನಪ್ಪ ಕ್ಲಿಯರ್ ಆಗಿದೆ ಈಗ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಈಗ ಹೌಸ್ ಒನ್ ಕರೆಕ್ಟ್ ಏನಪ್ಪ ಹೌಸ್ ಒನ್ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡೋಣ ದ ಫಸ್ಟ್ ಹೌಸ್ ವಾಸ್ ಬಿಲ್ಟ್ ಇನ್ ದ ಇಯರ್ 2012 ಹ್ಯಾಡ್ ಬೀನ್ ಲೆಟ್ ಔಟ್ ಆನ್ ಎ ಮಂತ್ಲಿ ರೆಂಟ್ ಆಫ್ 7,000 ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ಹೌಸ್ ಒನ್ ಈಸ್ ಲೆಟ್ ಔಟ್ ಆಗಿದೆ ಕರೆಕ್ಟ್ ಮಂತ್ಲಿ ರೆಂಟ್ ಎಷ್ಟಿರುತ್ತೆ 7,000 ಅಂತೆ ದಿ ಎಕ್ಸ್ಪೆನ್ಸಸ್ ಇನ್ ಕನೆಕ್ಷನ್ ವಿತ್ ದ ಹೌಸ್ ಆರ್ ಲ್ಯಾಂಡ್ ರೆವಿನ್ಯೂ ಎಲ್ಲೂ ತಗೊಳ್ಳೋದಿಲ್ಲ ಬಿಟ್ಬಿಡಿ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಎಲ್ಲೂ ತಗೊಳ್ಳೋದಿಲ್ಲ ಬಿಟ್ಬಿಡಿ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ದ ಹೌಸ್ ತಗೊಳ್ಬೇಕಾಗುತ್ತೆ ಮುನಿಸಿಪಲ್ ಟ್ಯಾಕ್ಸಸ್ 3,000 ಅದು ಕೂಡ ತಗೊಳ್ಬೇಕಾಗುತ್ತೆ ದಿ ಹೌಸ್ ರಿಮೈನ್ಡ್ ವೇಕೆಂಟ್ ಫಾರ್ 2 months ಅಂತ ಹೇಳಿದ್ದಾರೆ ಎರಡು ತಿಂಗಳು ಮನೆ ಖಾಲಿ ಬಿದ್ದಿದ್ಯಂತೆ ಖಾಲಿ ಇತ್ತಂತೆ Unrealized rent of the current year amounted to ₹14,000. The assessing officer has been satisfied about unrealized rent. Correct? Hagadre, first money to, correct? First to, annual rent. Badge kottidre ondu varshakke, 7,000 ondu tingalige, 12 tingalige, eshtu barudu? 84,000 barudu. Idralli ಅನ್ರಿಯಲೈಸ್ಡ್ ರೆಂಟ್ ಅನ್ನ ಮೈನಸ್ ಮಾಡಬೇಕು ಕರೆಕ್ಟ್ ಎಷ್ಟಿದೆ ಅಂತ ಅನ್ರಿಯಲೈಸ್ಡ್ ರೆಂಟ್ 14,000 rupees ಇದೆಯಂತೆ ಕರೆಕ್ಟ್ ಹಾಗಾದ್ರೆ ಎಷ್ಟು ಬರ್ತಾ ಇದೆ 70,000 rupees ಬರ್ತಾ ಇದೆ ಇದನ್ನ ಏನಂತ ಹೇಳ್ತೀವಿ ಆಕ್ಚುವಲ್ ರೆಂಟ್ ಅಂತ ಹೇಳ್ತೀವಿ ಇದನ್ನ ನಮಗೆ ಕೊಟ್ಟಿರ್ತಕ್ಕಂತ ಮುನಿಸಿಪಲ್ ವ್ಯಾಲ್ಯೂಗೆ ನಾವು ಕಂಪೇರ್ ಮಾಡೋಣ Municipal value, first paragraph ಅಲ್ಲಿ ಹೇಳಿದಾನೆ ದ ಮುನಿಸಿಪಲ್ ವ್ಯಾಲ್ಯೂಯೇಷನ್ ಆಫ್ ವಿಚ್ ಆರ್ 44,000, 72,000, 62,000 ರೆಸ್ಪೆಕ್ಟಿವ್ಲಿ ಹಾಗಾದ್ರೆ ಫಸ್ಟ್ ಮನೆ ಎಷ್ಟು 44,000 ಹಾಗಾದ್ರೆ ಬೇರೆ ಯಾವ್ದು ಕೊಟ್ಟಿಲ್ಲ ಫೇರ್ ರೆಂಟ್ ಕೊಟ್ಟಿಲ್ಲ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ ಎಂತದ್ದು ಕೊಟ್ಟಿಲ್ಲ ಹಾಗಾದ್ರೆ ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್ ಹೌದಾ ಯಾವ್ದು ಜಾಸ್ತಿ ಇದೆ ಅದನ್ನೇ ತಗೊಳ್ಳೋದು ಕರೆಕ್ಟಾ ಯಾವ್ದು ಜಾಸ್ತಿ ಇದೆ 70,000 ಇದೆ ನಾನು ಇದನ್ನ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರೆಯಲ್ಲ ಕಾರಣ ಏನು ಅಂದ್ರೆ ದ ಹೌಸ್ ವಾಸ್ ರಿಮೈನ್ ಫಾರ್ ವೇಕೆಂಟ್ ಫಾರ್ ಹೌ ಮೆನಿ ಮಂತ್ಸ್ 2 months ಇದೆ ಕರೆಕ್ಟಾ ಅದಕ್ಕೆ ಇದರಲ್ಲಿ ವೇಕೆನ್ಸಿ ಪೀರಿಯಡ್ ರೆಂಟ್ ಕರೆಕ್ಟಾ ನೋಡಿ ವರ್ಷಕ್ಕೆ 84,000 ಅಂತೆ ತಿಂಗಳಿಗೆ ಸಾರಿ ಅವನೇ ಕೊಟ್ಬಿಟ್ಟಿದ್ದಾನಲ್ವಾ ಮಂತ್ಗೆ 2,000 7,000 ರೆಂಟ್
ಎಷ್ಟು ತಿಂಗಳು ಖಾಲಿ ಇತ್ತು ಟೂ ಮಂತ್ಸ್ ಖಾಲಿ ಇತ್ತು ಅಲ್ಲಿಗೆ 14,000 ಮೈನಸ್ ಮಾಡಿದ್ರೆ ಬರ್ತಕ್ಕಂಥದ್ದು 56,000 ಏನಂತ ಹೇಳ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಕರೆಕ್ಟ್ ಏನಪ್ಪ ಕರೆಕ್ಟ್ ಸರ್ ಹಾಗಾದ್ರೆ ಈ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂನಲ್ಲಿ ಏನ್ ಮೈನಸ್ ಮಾಡಬೇಕು ಮುನ್ಸಿಪಲ್ ಟ್ಯಾಕ್ಸಸ್ ನ ಮೈನಸ್ ಮಾಡಬೇಕು ಮುನ್ಸಿಪಲ್ ಟ್ಯಾಕ್ಸಸ್ 3,000 ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಕರೆಕ್ಟಾ ಹಾಗಾದ್ರೆ ನೀನ್ ಎಷ್ಟು ಬರುತ್ತೆ 53,000 ರುಪೀಸ್ ನ ಏನಂತ ಕರೆಯೋಣ ನೆಟ್ ಆನ್ಯುವಲ್ ವ್ಯಾಲ್ಯೂ ಇದರಲ್ಲಿ ಏನ್ ಡಿಡಕ್ಷನ್ ಕೊಡಬೇಕು ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಲ್ಲಿ ಕೊಡಬೇಕು ಮೊದಲನೇದೇನ್ ಡಿಡಕ್ಷನ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕರೆಕ್ಟಾ ಎಸ್ ಪರ್ಸೆಂಟ್ 30% ಆನ್ ನೆಟ್ ಆನ್ಯುವಲ್ ವ್ಯಾಲ್ಯೂ ಸೊ 53,000 ಮೇಲೆ 30% ಎಷ್ಟು ಬರುತ್ತೆ 15,900 ರುಪೀಸ್ ನ ಏನ್ ಮಾಡಬೇಕು ಮೈನಸ್ ಮಾಡಬೇಕು ಎಲ್ಲಿಂದ ಈ 53,000 ಎರಡನೇದಿದೆ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ದಾರೆ ಕರೆಕ್ಟಾ ಎಷ್ಟಿದೆ ಅಂತೆ 8,000 ಅಂತ ಹೇಳಿದ್ದಾನೆ ಕ್ವಶನ್ ಅಲ್ಲೇ ಹೇಳಿದ್ದಾನೆ ಕರೆಕ್ಟಾ ಹಾಗಾದ್ರೆ ನಮಗೆ 53,000 ಅಲ್ಲಿ 23,900 ಹೋದ್ರೆ ಇನ್ನ 109,100 ಬರ್ತಾ ಇದೆ ಕರೆಕ್ಟಾ ಇದನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಂಬರ್ 1 ಅಂತ ಕರೆಯೋಣ ಓಕೆನಾ ಅಲ್ಲಿಗೆ ಮೊದಲನೇ ಮನೆದು ಮುಗಿಸಿದ್ವಿ ಕರೆಕ್ಟಾ 29,100 ಯಾವ್ದಪ್ಪ ಇದು 29,100 ಬರುತ್ತಾ ಓಕೆ ಆಯ್ತು 29,100 ಬಂತು ಈಗ ಇದೇ ತರ ಹೌಸ್ ನಂಬರ್ 2 ಓಕೆನಾ ಹೌಸ್ ನಂಬರ್ 2 ಮಾಡೋದಕ್ಕೆ ಮುಂಚೆ ಫಸ್ಟ್ ಓದೋಣ ದಿ ಸೆಕೆಂಡ್ ಹೌಸ್ ವಾಸ್ ಬಿಲ್ಟ್ ಇನ್ 1996 ಅಂಡ್ ಇಟ್ ಈಸ್ ಯೂಸ್ಡ್ ಫಾರ್ ದ ಓನರ್ಸ್ ರೆಸಿಡೆನ್ಶಿಯಲ್ ಪರ್ಪಸ್ ಅಂದ್ರೆ ಇದು ಎಂತ ಮನೆ ಇದು ಸೆಲ್ಫ್ ಆಕ್ಯುಪೈಡ್ ಕರೆಕ್ಟಾ ನೋಡಿ ಯಾವ್ದಾದ್ರು ಮನೆ ಸೆಲ್ಫ್ ಆಕ್ಯುಪೈಡ್ ಓನರೇ ಸ್ವಂತಕ್ಕಿದ್ರೆ ಹೌದಾ ಒಂದು ಮನೆ ಅಲ್ಲ ಎರಡು ಮನೆಯಲ್ಲಿ ಸ್ವಂತಕ್ಕಿದ್ರು ಕೂಡ ಅದರ ನೆಟ್ ಆನ್ಯುವಲ್ ವ್ಯಾಲ್ಯೂ ಏನಾಗುತ್ತೆ ನಿಲ್ ಆಗುತ್ತೆ ಕರೆಕ್ಟಾ ನೆಟ್ ಆನ್ಯುವಲ್ ವ್ಯಾಲ್ಯೂ ಆಫ್ ಟೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟೀಸ್ ವ್ಯಾಲ್ಯೂ ಈಸ್ ನಿಲ್ ಕರೆಕ್ಟ್ ಏನಪ್ಪ ಎಸ್ ಆರ್ ನೋ ಎಸ್ ಸರ್ ವೆರಿ ಗುಡ್ ಈಗ ನೆಕ್ಸ್ಟ್ ಇಲ್ಲೇನು ಕೊಟ್ಟಿದ್ದಾನೆ ದಿ ಕನೆಕ್ಷನ್ ದ 1,600 ರಿಪೇರಿಗೆ ಆಗಿದೆ ಅಂತ ರಿಪೇರಿಗೆ ಏನಾದ್ರು ಕೊಡ್ತೀವ ಡಿಡಕ್ಷನ್ ಏನು ಕೊಡಲ್ಲ ರಿಪೇರಿ ಇನ್ಶೂರೆನ್ಸ್ ಏನು ಕೊಡಲ್ಲ ಕೊಡೋದು ಎರಡೇ ಮೂರೇ ಕೊಡೋದು ಮೂರೇ ಡಿಡಕ್ಷನ್ ಒಂದು ಮುನ್ಸಿಪಲ್ ಟ್ಯಾಕ್ಸ್ ಇರಬೇಕು ಎರಡನೇದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೂರನೇದು ಇಂಟ್ರೆಸ್ಟ್ ಆನ್ ಲೋನ್ ಅಷ್ಟೇ ಬಾಕಿ ಇನ್ನೇನ್ ಕೊಟ್ಟಿದ್ರು ಏನ್ ಮಾಡಬಾರ್ದು ಟಚ್ ಕೂಡ ಮಾಡಬಾರ್ದು 400 ರಿಪೇರ್ಡ್ ಓಕೆನಾ ಇನ್ಶೂರೆನ್ಸ್ ಪ್ರೀಮಿಯಂ ಅದು ತಗೊಳ್ಳಲ್ಲ ನೆಕ್ಸ್ಟ್ ಏನಿದೆ ಇಂಟ್ರೆಸ್ಟ್ ಆನ್ ಲೋನ್ ಪೇಡ್ ವಾಸ್ 16,000 ಅಂತ ಹೇಳ್ತಿದ್ರೆ ಈ ಡಿಡಕ್ಷನ್ ಕೊಡ್ತೀವಿ ಕರೆಕ್ಟಾ ಹಾಗಾದ್ರೆ ಇದರಲ್ಲಿ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಲ್ಲಿ ಒಂದೇ ಒಂದು ಡಿಡಕ್ಷನ್ ಯಾವ್ದು ಇಂಟ್ರೆಸ್ಟ್ ಆನ್ ಲೋನ್ ಕರೆಕ್ಟಾ ಎಷ್ಟಿದೆ ಅಂತೆ 16,000 ರುಪೀಸ್ ನ ಏನ್ ಮಾಡಬೇಕು ಮೈನಸ್ ಮಾಡಬೇಕು ಮೈನಸ್ ಮಾಡಿದ್ರೆ ನಮ್ಗೆ ಮೈನಸ್ ಬರುತ್ತೆ ಅದಕ್ಕೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಂಬರ್ 2 ಕರೆಕ್ಟಾ ಅಲ್ಲಿಗೆ ಲಾಸ್ ಬರ್ತಾ ಇದೆ ಬ್ರಾಕೆಟ್ ಅಲ್ಲಿ ಇದ್ರೆ ಅರ್ಥ ಏನೋ ಮೈನಸ್ ಲಾಸ್ ಅಂತ ಅರ್ಥ ಅಲ್ಲಿಗೆ ಎರಡನೇ ಮನೆದು ಮುಗಿಸ್ಬಿಡ್ತೀವಿ ಈಗ ಮೂರನೇ ಬರಗಣ ಮೂರನೇ ಮನೆಗೆ ಹೌಸ್ ನಂಬರ್ 3 ಓದೋಣ ದಿ ಕನ್ಸ್ಟ್ರಕ್ಷನ್ ಆಫ್ ದ ಥರ್ಡ್ ಹೌಸ್ ವಾಸ್ ಕಂಪ್ಲೀಟೆಡ್ ಆನ್ 30th of June 2014 ಇಟ್ ವಾಸ್ ಲೆಟ್ ಔಟ್ ಫಾರ್ ರೆಸಿಡೆನ್ಶಿಯಲ್ ಪರ್ಪಸ್ ಹಾಗಾದ್ರೆ ಇದನ್ನ ಏನಂತ ಕರೆಯೋಣ ಲೆಟ್ ಔಟ್ ಪ್ರಾಪರ್ಟಿ ಅಂತ ಕರೆಯೋಣ ಎಷ್ಟಕ್ಕೆ ಲೆಟ್ ಔಟ್ ಮಾಡಿದಾರಂತೆ 5,000 ಪರ್ ಮಂತ್ ಮುನ್ಸಿಪಲ್ ಟ್ಯಾಕ್ಸ್ 6,200
ಇಂಟ್ರೆಸ್ಟ್ ಆನ್ ಲೋನ್ 32,000 ವರ್ ಪೇಡ್ ಡ್ಯೂರಿಂಗ್ ದಿ ಇಯರ್ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟ್? ಹಾಗಾದ್ರೆ ಆಕ್ಚುವಲ್ ರೆಂಟ್ 5,000 ಪರ್ ಮಂತ್ ಫಾರ್ 12 months 60,000 ಆಗಿದೆ. ಕರೆಕ್ಟ್ ಏನಪ್ಪ? ಮುನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆಯಪ್ಪ? ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ ನೋಡು, 62,000. ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇದೆ? 62,000. ಸಿ, ಇನ್ಯಾವ್ದು ಬೇರೆ ಇಲ್ಲ ಅಲ್ವಾ, ಅದಕ್ಕೆ ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದೆ ಅದನ್ನೇ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಕರೆಕ್ಟ್? ಬಂದ್ಬಿಡ್ಲ ಫುಲ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಯಾಕೆ ಅಂದ್ರೆ ಇದರಲ್ಲಿ ವೇಕೆಂಟ್ನು ಇಲ್ಲ, ಅನ್ರಿಯಲೈಸ್ ರೆಂಟ್ನು ಇಲ್ಲ, ಇದೆಯಾ ಏನಾದ್ರು? ಎರಡೂ ಇಲ್ಲ. ಹಾಗಾದ್ರೆ ಇದರಲ್ಲಿ ಮುನಿಸಿಪಲ್ ಟ್ಯಾಕ್ಸಸ್ ನ ಮೈನಸ್ ಮಾಡ. ಎಷ್ಟು ಕೊಟ್ಟಿದ್ದಾನಪ್ಪ ಮುನಿಸಿಪಲ್ ಟ್ಯಾಕ್ಸಸ್? 5,000 ರುಪೀಸ್ ಕೊಟ್ಟಿದ್ದಾನ? 6,200 ಕೊಟ್ಟಿದ್ದಾರೆ. ಹಾಗಾದ್ರೆ 855,800 ನ ಏನಂತ ಕರೆಯೋಣ? ನೆಟ್ ಆನ್ಯುವಲ್ ವ್ಯಾಲ್ಯೂ. ಕರೆಕ್ಟಾ? ಈಗ ಈ ನೆಟ್ ಆನ್ಯುವಲ್ ವ್ಯಾಲ್ಯೂ ಏನ್ ಡಿಡಕ್ಷನ್ ಕೊಡಬೇಕು? ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಲ್ಲಿ ಮೊದಲನೆಯದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಟ್ 30% ಆನ್ ಎನ್ಎಬಿ 16,740. ಸೊ 55,800 ಅಲ್ಲಿ 30% ಎಷ್ಟಪ್ಪ? 16,740. ಇದನ್ನ ಮೈನಸ್ ಮಾಡಬೇಕು. ಹಾಗೆ ಇಂಟ್ರೆಸ್ಟ್ ಆನ್ ಲೋನ್ ಬೇರೆ ಇದೆಯಂತೆ ನೋಡಿ, 32,000 ಇದೆಯಂತೆ. ಹಾಗಾದ್ರೆ 55,800 ಅಲ್ಲಿ 16,740 32,000 ನ ಮೈನಸ್ ಮಾಡಿದ್ರೆ ಎಷ್ಟಪ್ಪ ಬರುತ್ತೆ? 7,060 ರುಪೀಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಂಬರ್ 3. ಈಗ ಮೊದಲನೇ ಮನೆಯಲ್ಲಿ ಇನ್ಕಮ್ ಇದೆ, ಎರಡನೇ ಮನೆಯಲ್ಲಿ ಇನ್ಕಮ್ ಇದೆ. ಈ ಇನ್ಕಮ್ ಎರಡನ್ನು ಆಡ್ ಮಾಡಿ ಎರಡನೇ ಮನೆಯಲ್ಲಿ ಲಾಸ್ ಬಂದಿದೆ ಅದನ್ನ ಮೈನಸ್ ಮಾಡಿ, ಇವೆರಡು ಪ್ಲಸ್ ಮಾಡಿ ಅದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತ ಹೇಳಿ? 20,160. ಇದನ್ನ ಏನಂತ ಕರೆಯೋಣ? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇದಕ್ಕೆ ಎಷ್ಟು ಮಾರ್ಕ್ಸ್? 14 ಮಾರ್ಕ್ಸ್. ಬೇರ ಇದೆಯಾ? ಕಲ್ತ್ಕೊಡಿ.